ಪಾಡ್ಕಾಸ್ಟ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಚಾಕಲಪಿ ನಡುವಿನ ಹಳ್ಳದ ಪ್ರವಾಹದಲ್ಲಿ ಸಿಲುಕಿ ಜೀವನ್ಮರಣದ ಹೋರಾಟದಲ್ಲಿದ್ದ ನಾಲ್ವರನ್ನ ರಕ್ಷಿಸುವಲ್ಲಿ ಕುಂದಗೋಳ ತಾಲೂಕು ಆಡಳಿತ ಯಶಸ್ವಿಯಾಗಿದೆ. ಗುರುವಾರ ರಾತ್ರಿ 10:30 ವೇಳೆ ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮದವರಾದ ಮಂಜುನಾಥ್ ಭಗವತಿ, ಸಿದ್ದಪ್ಪ ಮೊರಬದ್, ಅಭಿಷೇಕ್ ಮೊರಬದ್, ಶರಣಪ್ಪ ಲಕ್ಕುಂಡಿಯವರು ಲಕ್ಷ್ಮೀಶ್ವರದಲ್ಲಿ ವ್ಯಾಪಾರವನ್ನು ಮುಗಿಸಿಕೊಂಡು ತಮ್ಮೂರು ಶಿರಗುಪ್ಪಿಗೆ ಹೋಗುವ ಮಾರ್ಗದಲ್ಲಿ ಬರುವ ಚಾಕಲಬಿ ಸಂಶಿ ನಡುವಿನ ಹಳ್ಳದ ಪ್ರವಾಹದಲ್ಲಿ ತಮ್ಮ ವಾಹನದ ಮೂಲಕ ದಾಟುವ ಸಮಯದಲ್ಲಿ ನೀರಿನ ರಭಸದಲ್ಲಿ ಸಿಲುಕಿಕೊಂಡಿದ್ದಾರೆ. ಅಪಾಯದ ಮುನ್ಸೂಚನೆ ಅರಿತ ಮಂಜುನಾಥ್ ಎಂಬ ಯುವಕ ಬ್ಯಾಟರಿ ಲೋ ಆಗಿದ್ದ ಸಮಯದಲ್ಲಿ ಚಾಣಾಕ್ಷತನದಿಂದ ತಮಗೆ ಪರಿಚಯದವರಾಗಿರುವ ಸದ್ಯ ಬೆಂಗಳೂರಿನಲ್ಲಿರುವ ಚಾಕಲಬಿ ಗ್ರಾಮದ ಸಮಾಜ ಸೇವಕ ಯಲ್ಲಪ್ಪ ದಬಗುಂದಿಯವರಿಗೆ ಫೋನ್ ಮಾಡಿ ತಾವು ಪ್ರವಾಹದಲ್ಲಿ ಸಿಲುಕಿರುವ ವಿಷಯವನ್ನು ಮುಟ್ಟಿಸಿ ರಕ್ಷಣೆಗೆ ಮನವಿಯನ್ನು ಮಾಡಿದ್ದಾರೆ. ತಕ್ಷಣ ಯಲ್ಲಪ್ಪ ದಬಗುಂದಿ ಕುಂದಗೋಳ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಹಾಗೂ ಸಿಬಿಐ ಎಂಎನ್ ದೇಶ್ನೂರ್ ಅವರಿಗೆ ಕರೆ ಮಾಡಿ ಯುವಕರ ರಕ್ಷಣೆಗೆ ಮನವಿ ಮಾಡಿದ್ದಾರೆ. ಕರೆ ಸ್ವೀಕರಿಸಿದ ಕೇವಲ 20 ನಿಮಿಷದಲ್ಲಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಹಾಗೂ ಸಿಬಿಐ ಎಂಎನ್ ದೇಶ್ನೂರ್ ಅವರು ಅಗ್ನಿಶಾಮಕ ದಳದೊಂದಿಗೆ ರಕ್ಷಣೆಗೆ ಇಳಿದಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ ಇಬ್ಬರು ಅಧಿಕಾರಿಗಳು ನಾಲ್ವರ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಜೀವ ಉಳಿಸಿದ ತಹಸೀಲ್ದಾರ್, ಸಿಬಿಐ ಸಮಾಜ ಸೇವಕ ಯಲ್ಲಪ್ಪ ದಬಗುಂದಿ, ಗ್ರಾಮ ಲೆಕ್ಕಿಗರು, ವಾಲಿಕಾರ್ ಹಾಗೂ ಕಾರ್ಯಾಚರಣೆಯಲ್ಲಿ ಬಹಳಷ್ಟು ಸಹಕಾರ ನೀಡಿದವರಿಗೆ ನಾವು ತುಂಬ ಆಭಾರಿಯಾಗಿದ್ದೇವೆ ಎಂದು ನಾಲ್ವರು ಯುವಕರು ಹೇಳಿಕೊಂಡಿದ್ದಾರೆ. ತಡರಾತ್ರಿಯಲ್ಲೂ ತಾಲೂಕು ಆಡಳಿತ ಅಪಾಯದಲ್ಲಿದ್ದವರ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದನ್ನು ಸ್ಮರಿಸಿರುವ ತಾಲೂಕು ನೆನಪು ಫೌಂಡೇಶನ್ ಬಳಿಕ ಅಧಿಕಾರಿಗಳಿಗೆ ಅಭಿನಂದಿಸಿದೆ. ಹರ್ದಿರ್ದ್ರಿ ಅದ ಮನುಷ್ಯರಿಗೆ ಒಂದು ಎಳಿ ಸಾಕಲ್ಲಿ ಬರಕ್ ಅವ್ರಿಗಿತ್ತಾಗ ಅದ್ರ ಸಲುವಾಗಿ ಹೇಳಿದ್ರಿ ಏನೈತ್ರಿ ಹಗ್ಗ ಮ್ಯಾಲ ಕಟ್ಕೊಳ್ಳೋದು ಜೋತ್ ಬಿದ್ಕೊಂತ ಬಂದ್ಬಿಡುದು ಮುನಿ ಕೈ ಗೈಬಿಟ್ರು ಅಪ್ಪ ಕೊಡ್ರಿ ಕಟ್ಕೊಂಡವ್ರು ಅದಕ್ಕೆ ಅಲ್ಲಿ ಕಟ್ಕೊಂಡವನ ತಪ್ಪ ಮಂಜುನಾಥ್ ಶಿವಕ್ಕನವರ್, ಎಂ ಟಿವಿ ನ್ಯೂಸ್, ಕುಂದಗೋಳ.